ಎಲ್ಲರಿಗೂ ನಮಸ್ಕಾರ ಇದು ರಾಹುಲ್ ಬಿಡ್ನಾಳ್ ಚಾನೆಲ್ಗೆ ಸ್ವಾಗತ ನಾನು ರಾಹುಲ್ ಬಿಡ್ನಾಳ್ ಈ ವಿಡಿಯೋದಲ್ಲಿ ಎಕನಾಮಿಕ್ಸ್ನ ಇವತ್ತು ನಡೆದಿರುವಂತಹ ಎಕನಾಮಿಕ್ಸ್ ಎಕ್ಸಾಮ್ನ ಕೀ ಆನ್ಸರನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇದರಲ್ಲಿ ಒಂದನೇ ಉತ್ತರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಷ್ಟಿಗುಣವು ವ್ಯಕ್ತಿ ನಿಷ್ಠ ಇನ್ನು ತದನಂತರದಲ್ಲಿ ಎರಡನೆಯದು ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆ ಎನ್ನುತ್ತೇವೆ ಇದರ ಉತ್ತರ ಸ್ನೇಹಿತರೆ ಸೀಮಾಂತ ಉತ್ಪನ್ನ ತದನಂತರದಲ್ಲಿ ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆಯನ್ನು ಹೀಗೆನ್ನುವರು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಇನ್ನು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಂತಂದರೆ ಆರ್ಥಿಕ ಏಜೆಂಟರುಗಳು ಇನ್ನು ರಾಷ್ಟ್ರೀಯ ವರಮಾನದ ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ ಇನ್ನು ಹಣದ ಪ್ರಮುಖ ಕಾರ್ಯ ಅಂತಂದರೆ ಸ್ನೇಹಿತರೆ ಅದು ವಿನಿಮಯ ಮಾಧ್ಯಮ ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಹೌದು ಸ್ನೇಹಿತರೆ ಇನ್ನು ದೇಶದೊಳಗೆ ಉತ್ಪಾದಿಸಲಾಗುವ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಅಬಕಾರಿ ಸುಂಕ ಎಂದು ಕರೆಯುತ್ತೇವೆ ಇನ್ನು ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತಿತ್ತು ಇದರ ಆನ್ಸರ್ ಚಿನ್ನದ ಪ್ರಮಿತಿ ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯವಾಗಿ ದಾಖಲಿಸುತ್ತದೆ ಇದರ ಒಂದು ಉತ್ತರ ಮೇಲಿನ ಎಲ್ಲವು ಇನ್ನು ಇದಕ್ಕೆ ಸರಾಸರಿ ಆದಾಯ ಅಂತ ಕರಿತೀವಿ ಹನ್ನೊಂದನೆಯ ಒಂದು ಪ್ರಶ್ನೆಗೆ ಉತ್ತರ ಸರಾಸರಿ ಆದಾಯ ಸರಕು ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಇಲ್ಲಿ ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಹೌದು ಇದಕ್ಕೆ ಎರಡನೇ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ ಎರಡನೇ ಉತ್ತರ ಇನ್ನು ತದನಂತರದಲ್ಲಿ ಮೂರನೇದು ಭಾರತದ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI ಇನ್ನು ಉಳಿತಾಯವು ಆದಾಯದ ಅನುಭೋಗವಲ್ಲದ ಭಾಗವಾಗಿದೆ ಇಲ್ಲಿ ಏಪ್ರಿಲ್ ಒಂದರಿಂದ March 31 ಇದು ಹಣಕಾಸಿನ ವರ್ಷ ಅಂತ ಕರೆಯಬಹುದು ಇನ್ನು ಹೊಂದಿಸಿ ಬರೆಯಿರಿಯಲ್ಲಿ ಶಿಕ್ಷಕರ ಸೇವೆ ಕೌಶಲ್ಯ ಸಾಮಾನ್ಯ ಲಾಭ ಶೂನ್ಯ ಲಾಭ ಸಮತೋಲನ ಮಾರುಕಟ್ಟೆ QD = QS ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ಇನ್ನು ಕೊನೆಯದಾಗಿ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಅಂತ ಬರ್ತದೆ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಸ್ನೇಹಿತರೆ ಇದಿಷ್ಟು ಉತ್ತರಗಳು ಇನ್ನು ಭಾಗ ಇ ಒಬ್ಬ ಅನುಭವಿ ಎರಡು ಸರಕುಗಳನ್ನು ಅನುಭವಿಸುತ್ತಾಳೆ ಇದರ ಬೆಲೆ ನೋಡಿ ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಇದರದು ಆನ್ಸರ್ ತಾವು ನೋಡ್ಬೋದು ಇನ್ನು ಇದರ ಆನ್ಸರನ್ನು ನಾವು ನೋಡ್ಬೋದು ಈ ಕೆಳಗಿನ ಯಾವುದಾದ್ರೂ 5 ದೇಶಗಳ ಕರೆನ್ಸಿ ಅದರ ಫೋಟೋವನ್ನು ಇಲ್ಲಿ ತಾವು ನೋಡ್ಬೋದು ಸ್ನೇಹಿತರೆ